ಗೋಕಾಕ ತಾಲೂಕಿನ ಮಣ್ಣಿಗೆರೆಯ ಶ್ರೀ ಮಹಾಂತಲಿಂಗೇಶ್ವರ ಮಠದಲ್ಲಿ ಜನವರಿ 4 ಮತ್ತು 5 ರಂದು ವಿಶ್ವ ಹಿಂದೂ ಅಂತರ್ಜಾತಿ ವಿವಾಹಿತರ ಸ್ನೇಹ ಸಮ್ಮೇಳನ, ಜಾತ್ಯತೀತ ಹಿಂದೂ ಸಮಾವೇಶ ಹಾಗೂ ಶ್ರೀಮಠದ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ವಿಶ್ವ ಹಿಂದೂ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಸಂಘದ ಸಂಸ್ಥಾಪಕ ಅಧ್ಯಕ್ಷ ವಿಜಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು. ಸೋಮವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. 4 ರಂದು ಬೆಳಗ್ಗೆ 10 ಗಂಟೆಗೆ ಅಂತರ್ಜಾತಿ ವಿವಾಹಿತರ ಸ್ನೇಹ ಸಮ್ಮೇಳನ ಉದ್ಘಾಟನೆ ನೆರವೇರಲಿದ್ದು ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಮುಗುಳಿಹಾಳದ ಸೋಮಲಿಂಗ ಶಾಸ್ತ್ರಿಗಳ ನೇತೃತ್ವ ವಹಿಸುವರು. ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಉದ್ಘಾಟನೆ ಮಾಡುವರು. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ ಅರವಿಂದ್ ದಳವಾಯಿ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಇವತ್ತಿನ ಈ ಮಾಧ್ಯಮದ ಗೋಷ್ಠಿಯ ಮಾಡುವ ಒಂದು ಉದ್ದೇಶ, ನಮ್ಮ ಶ್ರೀಮಠದಲ್ಲಿ ವಿಶ್ವ ಹಿಂದೂ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಸಂಘ ಎಂಬ ಈ ಸಂಘ ಹುಟ್ಟಿಕೊಂಡು ಸುಮಾರು 2 ವರ್ಷಗಳು ಅದು 2 ವರ್ಷದಲ್ಲಿ 30,000 ಜನಗಳು ನಮ್ಮ ಸಂಘಕ್ಕೆ ಜಾಯ್ನ್ ಆಗಿದ್ದಾರೆ. ಇದೊಂದು ಬೃಹತ್ತಾದಂಥ ಒಂದು ಸಮಾವೇಶವನ್ನು ಮಾಡಬೇಕಂತೇಳಿ ನಮ್ಮ ಮಠದಲ್ಲಿ ಇಟ್ಕೊಂಡಿದ್ದೆವು. ಅದು ಜನವರಿ ಇದೇ ತಿಂಗಳ 4 ಮತ್ತು 5 ತಾರೀಕಿದೆ. 4ನೇ ತಾರೀಕು ಏನಾದರೆ ಸುಮಾರು ಎಲ್ಲ ಜನರು ಸೇರಿಕೊಂಡು ಅಂತರ್ಜಾತೀಯವಾದಂಥ ಮಾತೆಯರು ಮತ್ತು ದಂಪತಿಗಳು ಎಲ್ಲರೂ ಸೇರಿಕೊಂಡು ತಮ್ಮ ವಿಶೇಷವಾದಂಥ ಒಂದು ಚರ್ಚಾಕೂಟದಲ್ಲಿ ಅವರದೇ ಆದಂಥ ಒಂದು ಏನು ಸುಖ ದುಃಖಗಳನ್ನು ಹಚ್ಚುವುದಾಗಲಿ ಅಥವಾ ಮತ್ತು ಯಾವುದೇ ವಿಧವಾದಂಥ ಒಂದು ಉನ್ನತ ಗತಿಯಂತ ಹೋಗ್ಬೇಕಂದ್ರೆ ಅವರು ಏನು ಸಮಸ್ಯೆಗಳದೋ ಅದೆಲ್ಲ ಚರ್ಚಾಕೂಟದಲ್ಲಿ ನಡೀತದೆ. ಆಮೇಲೆ ನಮ್ಮ ಈ ಸಂಘ ಹುಟ್ಟಾಕುವುದು ಒಂದು ಉದ್ದೇಶದ ಏನು ಉದ್ದೇಶದ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಒಂದು ತಾರತಮ್ಯಗಳು ಜಾತ್ಯತೆಗಳು ಭಾಳ ಅದಾವೆ. ಅದರಿಂದ ಜನ ನೊಂದಿದೆ, ಕೆಲವರ್ಗದ ಜನ ಭಾಳ ನೊಂದಿದೆ. ಅದರಿಂದ ನಮ್ಮ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮಗಳನ್ನು ಜಂಪ್ ಆಗ್ತದೆ. ಯಾವುದೇ ಒಂದು ಕ್ರಿಶ್ಚನ್ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಈ ಧರ್ಮಗಳು ಜನ ಹೊಂಟಿದ್ದಾರೆ. ಅದಕ್ಕೆ ಈ ನಮ್ಮ ಜನಾಂಗ ನಮ್ಮಲ್ಲಿ ಉಳಿಬೇಕು, ನಮ್ಮ ಜನಾಂಗ ಬೇರೆ ಧರ್ಮಗಳಿಗೆ ಹೋಗಬಾರ್ದು ಅಂತೇಳಿ ನಾವೇನು ಮಾಡಿದೆವು ಅಂದ್ರೆ ಈ ಸಂಘವನ್ನು ಹುಟ್ಟಕೊಂಡೆವು. ಹುಟ್ಟಕೊಂಡು ಈ ಹುಟ್ಟಕ್ಕೂ ಉದ್ದೇಶ ಇದೆ ಏನಿದೆ ಅಂದರೆ ಒಟ್ಟಿನಲ್ಲಿ ಸಮಾನತೆಯನ್ನು ತರಬೇಕು. ಅಂತರ್ಜಾತಿ ವಿವಾಹ ಅಂದರೆ ಏನು, ಒಂದು ಜಾತಿ ಇನ್ನೊಂದು ಜಾತಿಯವ್ರನ್ನ ಮದುವೆ ಆಗು. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಸಾಮರಸ್ಯ ಮತ್ತು ಸಮಾನತೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಸಂಘವನ್ನು ಹುಟ್ಟಕೊಂಡೆವು. ಅದರದೇ ಆದಂಥ ಒಂದು ಕಾರ್ಯಕ್ರಮ ಜನವರಿ 4 ಮತ್ತು 5ನೇ ತಾರೀಕಿದೆ. ಇದರಲ್ಲಿ ನಾಡಿನ ವಿವಿಧ ಮಠಾಧೀಶರು ಹಾಗೂ ವಾಗ್ಮಿಗಳು ಹಾಗೂ ರಾಜಕೀಯ ಮುಖಂಡರು ಎಲ್ಲರೂ ಭಾಗವಹಿಸ್ತಾರೆ. ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಭಕ್ತರು ನಮ್ಮ ಮಠದಲ್ಲಿ ಭಾಗವಹಿಸಿ ಒಂದು ದೊಡ್ಡ ಪ್ರಮಾಣ ಇದು ಈ ಸಮ್ಮೇಳನವನ್ನು ಮಾಡಲಿಕ್ಕೆ ನಾವು ರಾಜ್ಯಮಟ್ಟದ ಸಮ್ಮೇಳನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು ಜೋಡಿಗಳನ್ನು ಮದುವೆ ಮಾಡಿದೆವು. ನಮ್ಮ ಸಂಘದ ವತಿಯಿಂದ. ಆದ್ರೂ ಈ ಸದ್ಯ ನಮ್ಮ ಮಠದಲ್ಲಿ ಯಾರು ಅವರು ಹೊಂದಾಣಿಕೆ ಆಗೋಣ ಅಂದರೆ ಪುರುಷ ಆಗಲಿ ಅಥವಾ ಮಹಿಳೆ ಅಂದರೆ ಸತಿ ಅವರು ಮದುವೆ ಆಗಲಿಕ್ಕೆ ನಮ್ಮ ಸಂಘಕ್ಕೆ ಬಂದು ಭೇಟಿ ಆದರೆ ಅಂದರೆ ಅವರು ಮದುವೆಯನ್ನು ನಾವು ಮಾಡಲಿಕ್ಕೆ ಸಿದ್ಧಿದ್ದೇವೆ. ನಮ್ಮ ಸಂಘದಲ್ಲಿ ಅಂತರ್ಧರ್ಮ ವಿವಾಹಗಳನ್ನು ಈಗ ಸರ್ಕಾರದ ಕಾನೂನು ಏನದ ಕಾನೂನು ಪ್ರಕಾರ ನಾವು ಮಾಡಿರ್ತೇವೆ ಅಂದರೆ ಯಾವ ಥರ ನಮ್ಗೆ ಬೆದರಿಕೆಗಳು ಬರಲಿಕ್ಕೆ ತೊಂದರೆ ಇಲ್ಲ. ಯಾಕೆ ಸುಮಾರು ಜನರು ಈಗ ನಮ್ಮ ಹಿಂದೂ ಹುಡುಗಿಯರನ್ನ ಸಾಕಷ್ಟು ಜನ ಅವ್ರು 100 ಮಂದಿನ ಮದುವೆ ಆಗ್ತಾರಲ್ಲ, ಮತ್ತು ಅವರು ಹುಡುಗಿಯರು ನಮ್ಮ ಹುಡುಗರು 100 ಮಂದಿನ ಆಗೋದ್ರಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ. ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಆ ಹುಡುಗ ಹುಡುಗಿ ಒಪ್ಪಿಗಿದ್ರೆ ಸರ್ಕಾರ ಸಪೋರ್ಟ್ ಇರ್ತದೆ, ಮತ್ತು ನಮ್ಮ ಸಂಘ ಸಪೋರ್ಟ್ ಇರ್ತದೆ. ಆದರೆ ನಮ್ಮದು ಒಂದು ಹಿಂದೂ ಧರ್ಮದಲ್ಲಿ ಅವ್ರು ಬರಬೇಕು, ಹುಡುಗ ಆಗಲಿ ಹುಡುಗಿ ಆಗಲಿ ಹಿಂದೂ ಧರ್ಮಕ್ಕೆ ಬಂದರೆ ನಮ್ಮ ಸಂಘ ಸಪೋರ್ಟ್ ಮಾಡ್ತದೆ. ಇಲ್ಲ, ಪರಸ್ಪರ ಅವರು ಒಪ್ಪಿಗೆ ತೊಗೊಂಡು ಬಂದ್ರೂ ಮಾಡ್ತಾರೆ ಸರ್. ಬರುವ ಇನ್ನು 2-3 ದಿವಸದಲ್ಲಿ ಜನವರಿ 4 ಮತ್ತು 5ನೇ ತಾರೀಕು ಬೃಹತ್ವಾದಂಥ ಸಮಾವೇಶ ಅದ. ಎಲ್ಲ ನಾಡಿನ ಮೂಲೆ ಇರತಕ್ಕಂಥ ಅಂತರ್ಜಾತಿ ವಿವಾಹದಂಥ ದಂಪತಿಗಳು ನಮ್ಮ ಶ್ರೀಮಠಕ್ಕೆ ಬಂದು ಅಲ್ಲಿ ಎಲ್ಲ ಊಟ ವ್ಯವಸ್ಥೆ ಸುಮಾರು 16 ಲಕ್ಷ ರೂಪಾಯಿ ಖರ್ಚು ನಾವು ಮಾಡಿ ಒಂದು ದೊಡ್ಡ ಬೃಹತ್ವಾದಂಥ ಸಮ್ಮೇಳನ ಮಾಡ್ತಾ ಇದ್ದೀವಿ. ಆ ಸಮ್ಮೇಳನದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ
ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲೆಲ್ಲರೂ ಕೇಳ್ಕೊತೀವಿ. ತಾವೆಲ್ಲರೂ ಬರಬೇಕು. ಇದು ತಮ್ಮದೇ ಆದಂಥ ಸಂಘ, ತಮ್ಮದೇ ಆದಂಥ ಒಂದು ಇದು ಬೃಹತ್ವಾದಂಥ ಸಮಾವೇಶ ಇದೆ. ಸುಮಾರು 30,000 ಜನರಲ್ಲಿ ಒಂದು 10,000 ಜನ ಆದರೂ ಸೇರ್ಬೋದು ಒಂದು ನಿರೀಕ್ಷೆ ಇದೆ. ಆದರೆ 10,000 ಸರ್ ಇಲ್ಲ, ನಾವು ಅಲ್ಲಿ ಮದುವೆ ಈಗ ಮದುವೆ ಮಾಡ್ತಾ ಇಲ್ಲ, ಮದುವೆ ಆಧಾರದ ಒಂದು ಸಮಾವೇಶ ಇದೆ. ಮತ್ತು ಈಗಾಗಲೇ ಏನು ಮಾಡ್ತಾ ಇದ್ದಾರೆ ಸರ್, ನಮ್ಮ ಸಂಘದ ವತಿಯಿಂದ ಈ ಫಂಕ್ಷನದಲ್ಲಿ ಸುಮಾರು ಜನ, ಎಷ್ಟು ಜನ ಮದುವೆ ಆದವ್ರು ತಾಯಂದಿರು ಬರ್ತಾರಲ್ಲ, ಆ ಎಲ್ಲ ತಾಯಂದಿರಿಗೂ ವಸ್ತ್ರಗಳನ್ನು ಉಡುಗೊರೆಗೆ ಕೊಟ್ಟು ಅವರಿಗೆ ಒಂದು ಉಡಿ ತುಂಬಿ ಗೌರವಿಸುವುದು ಒಂದು ನಮ್ಮ ಸಂಘದ ಈಗ ಒಂದು ವಿಶೇಷವಾದಂಥ ಫಂಕ್ಷನ್ ಕಾರ್ಯಕ್ರಮದಲ್ಲಿ.